ಸಿಎಂ ಬೊಮ್ಮಾಯಿ ಸರ್ಕಾರದಲ್ಲಿ ಡಿಸಿಎಂ ಇರಲ್ವಾ? ಡಿಸಿಎಂ ಬೇಕಾ ಬೇಡವಾ? ಡಿಸಿಎಂ ಮಾಡಿದ್ರೆ ಎಷ್ಟು ಮಂದಿ ಇರಬೇಕು? ಸಚಿವ ಸಂಪುಟ ರಚನೆಯ ರೂಪುರೇಷೆ ಹೇಗಿರಬೇಕು? ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ. ಸಂಪುಟದ ರೂಪುರೇಷೆ ಬಗ್ಗೆ ಬಿಜೆಪಿ ಅಧ್ಯಕ್ಷ ನಡ್ಡಾ ಜೊತೆ ಸಿಎಂ ಬೊಮ್ಮಾಯಿ ಚರ್ಚೆ. ಸಿಎಂ ಬೊಮ್ಮಾಯಿ ಸಂಪುಟದಲ್ಲಿ ಡಿಸಿಎಂ ಇರಲ್ವಾ? ಸಚಿವ ಸಂಪುಟ ರಚನೆಯ ರೂಪುರೇಷೆ ಹೇಗಿರಬೇಕು? ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಪುಟ ರಚನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಂಪುಟ ರಚನೆಯ ಇನ್ಸೈಡ್ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಎರಡನೇ ಪವರ್ ಸೆಂಟರ್ ಬೇಡ ಅಂತಿದೆ ಹೈಕಮಾಂಡ್. ಹಾಗಿದ್ರೆ ಡಿಸಿಎಂ ಇರಲ್ವಾ? ಮೊದಲು ಮೂರು ಜನ ಡಿಸಿಎಂ ಇರ್ತಾರೆ ಅಂತ ಹೇಳಲಾಗ್ತಾ ಇತ್ತು, ನಂತರ ನಾಲ್ವರು ಡಿಸಿಎಂ ಗಳನ್ನ ಮಾಡ್ತಾರೆ, ಅದಕ್ಕೆ ನಾಲ್ಕು ಸೂತ್ರಗಳನ್ನ ಹೇಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಈಗ ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ ಸಿಕ್ಕಿದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ, ಸಂಪುಟದ ರೂಪುರೇಷೆ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಜೊತೆ ಸಿಎಂ ಬೊಮ್ಮಾಯಿ ಚರ್ಚೆ. ಡಿಸಿಎಂ ಬೇಕಾ ಬೇಡವಾ? ಡಿಸಿಎಂ ಮಾಡಿದ್ರೆ ಎಷ್ಟು ಮಂದಿ ಇರಬೇಕು? ಸಚಿವ ಸಂಪುಟ ರಚನೆಯ ರೂಪುರೇಷೆ ಹೇಗಿರಬೇಕು? ಏನ್ ಚಿಂತನೆ ನಡೆದಿದೆ? ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ. ಹಾಗಿದ್ರೆ ಹೇಗಿರಲಿದೆ ಸಿಎಂ ಬೊಮ್ಮಾಯಿ ಅವರ ಸಂಪುಟ? ಬೊಮ್ಮಾಯಿ ಸರ್ಕಾರದಲ್ಲಿ ಡಿಸಿಎಂ ಇರಲ್ವಾ? ಡಿಸಿಎಂ ಬೇಕಾ ಬೇಡವಾ? ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ಎರಡನೇ ಪವರ್ ಸೆಂಟರ್ ಬೇಡ ಅಂತ ಇದೆ ಹೈಕಮಾಂಡ್. ಸುವರ್ಣ ನ್ಯೂಸ್ ನಲ್ಲಿ ಸಂಪುಟ ರಚನೆಯ ಇನ್ಸೈಡ್ ಸ್ಟೋರಿ. ಸಂಪುಟದ ರೂಪುರೇಷೆ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಜೊತೆ ಸಿಎಂ ಚರ್ಚಿಸಿದ್ದು. ಎರಡನೇ ಪವರ್ ಸೆಂಟರ್ ಬೇಡ ಅಂತ ಇದೆ ಹೈಕಮಾಂಡ್. ಆದರೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಜಾತಿ ಸಮೀಕರಣಕ್ಕೆ ಆದ್ಯತೆ, ಜೊತೆಗೆ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ. ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸಲು ಈ ಬಾರಿ ಕ್ರಮ. ಜಾತಿ ಸಮೀಕರಣಕ್ಕೆ ಆದ್ಯತೆ, ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸೋದಕ್ಕೆ ಸಂಭಾವ್ಯ ಸಚಿವರ ಪಟ್ಟಿಯನ್ನ ಹೊತ್ತು ತಂದಿದ್ದಾರೆ ಸಿಎಂ ಬೊಮ್ಮಾಯಿ. ದೆಹಲಿಯಲ್ಲಿದ್ದಾರೆ ಸಿಎಂ ನಡ್ಡಾ ಜೊತೆ ಚರ್ಚೆ. 21 ಸಂಭಾವ್ಯ ಸಚಿವರ ಪಟ್ಟಿಯನ್ನ ಸಿಎಂ ಬೊಮ್ಮಾಯಿ ಮುಂದಿಡಲಿದ್ದಾರೆ. ಎಸಿ ಬೆಳವಣಿಗೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸಿಎಂ ಬೊಮ್ಮಾಯಿ ಅವರ ಸಂಪುಟ ಹೇಗಿರಲಿದೆ? ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಗಳು ಸಿಗ್ತಾ ಇದೆ, ಅದರ ಇನ್ಸೈಡ್ ಸ್ಟೋರಿ ಹೇಳೋದಾದ್ರೆ. ಪ್ರತಿಮಾ, ಈ ಬಾರಿ ಪ್ರಯೋಗಗಳಿಗೆ ಅವಕಾಶ ಇಲ್ಲ ಅನ್ನೋ ಅಂತ ಕಾನ್ಸೆಪ್ಟಲ್ಲಿ ಒಂದು ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು.
ಕಳೆದ ಬಾರಿ ಒಂದು ಪ್ರಯೋಗ ಆಗಿತ್ತು ಯಡಿಯೂರಪ್ಪನವರ ಸಿಎಂ ಆಗಿದ್ದ ಕಾಲದಲ್ಲಿ ಒಂದು ಪ್ರಯೋಗ ಮಾಡಿದ್ರು ಅಂದರೆ ಡಿ ಸಿಎಂಗಳನ್ನು ಕ್ರಿಯೇಟ್ ಮಾಡಿ ಜಾತಿಗೆ ಅದರಲ್ಲೂ ಕೂಡ ಲಿಂಗಾಯತರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡಬೇಕು, ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಸೌದಿ ಅವರು ಈ ಥರ ಮಾಡಿದರು, ಮತ್ತು ಒಕ್ಕಲಿಗರ ಸಮುದಾಯಕ್ಕೋಸ್ಕರ ಅಶ್ವಥ್ ನಾರಾಯಣ್ ಅವರಾಗಿದ್ದರು, ಆ ಕಡೆ ಗೋವಿಂದ ಕಾರಜೋಳ ಅವರಾಗಿದ್ದರು. ಸೊ ಆ ಡಿ ಸಿಎಂ ಪ್ರಯೋಗ ಯಾಕೋ ಯಶಸ್ವಿ ಆದಂಗಿಲ್ಲ ಅನ್ನೋವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂಥ ಚರ್ಚೆ. ಹಾಗಾಗಿ ಇದನ್ನು ಇಲ್ಲಿಗೆ ಮೊಟಕುಗೊಳಿಸಿ ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗೋದು ಬೇಡ ಅನ್ನೋವಂಥದ್ದು, ಜೊತೆಗೆ ಮುಂದೆ ಇನ್ನು ಮುಂದೆ ಬಿ ಜೆ ಪಿ ಏನಿದ್ರೂ ಕೂಡ ಒಂದು ಸಮುದಾಯದ ನಾಯಕರನ್ನು ಬೆಳೆಸೋದಕ್ಕಿಂತ ಪಕ್ಷದ ನಾಯಕರನ್ನಾಗಿ ಬೆಳೆಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಹೊಸದೊಂದು ಚರ್ಚೆ ಆರಂಭ ಆಗಿದೆ. ಅಂದರೆ ಈಗೇನು ಈ ಕ್ಷಣಕ್ಕೆ ಅದು ಇಲ್ವಾ ಅನ್ನೋವಂಥ ಪ್ರಶ್ನೆಗೆ ಉತ್ತರ ಇಲ್ಲ, ಬಟ್ ಆದರೆ ಡಿ ಸಿ ಎಂಗಳು ಮಾಡೋದು ಬೇಡ ಅನ್ನೋವಂಥದ್ದು ಪಕ್ಷದ ಮಟ್ಟದಲ್ಲಿ, ಹಿರಿಯರ ಮಟ್ಟದಲ್ಲಿ, ಹೈಕಮಾಂಡ್ನ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗಿರೋಂಥದ್ದಂತೂ ನಿಜ. ಹಾಗಾಗಿ ಡಿ ಸಿ ಎಂಗಳು ಇಲ್ಲದೆ ಈ ಸಾರಿ ಪೂರ್ತಿಯಾಗಿ ಸಿ ಎಂನೇ ಪ್ರೊಜೆಕ್ಟ್ ಮಾಡಿಕೊಂಡು ಮುಂದಿನ ಚುನಾವಣೆ ಮತ್ತು ಇದನ್ನೆಲ್ಲದಕ್ಕೂ ಹೋಗಬೇಕು ಅನ್ನೋವಂಥದ್ದು, ಮುಂದೆ ಈಗ ಬಿ ಬಿ ಎಂ ಪಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ 23ಕ್ಕೆ ಬರುವಂಥ ಚುನಾವಣೆ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಒಂದು ಪ್ರಯೋಗ ಅಂದರೆ ಈ ಸಾರಿ ಬರೀ ಸಿ ಎಂ ಆಗಿಯೇ ಮಾಡಬೇಕು ಅನ್ನೋವಂಥದ್ದು ಒಂದು ಚರ್ಚೆ ನಡೆದಿರುವಂಥದ್ದು, ಯಾರಿಗೂ ಕೂಡ ಡಿ ಸಿ ಎಂ ಮಾಡೋದು ಬೇಡ ಅನ್ನೋವಂಥದ್ದು. ಸೊ ಎರಡನೇದು ಏನಂತಂದರೆ ಉಳಿದ ಇಂಥ ಹೊತ್ತಿನಲ್ಲೂ ಕೂಡ ಸಿ ಎಂ ಅವರು ಒಂದು ಇಂಟ್ ಕೊಟ್ಟರು ತಮ್ಮ ಏನು ಮಾಧ್ಯಮ ಗೋಷ್ಠಿಯಲ್ಲಿ, ನಾನು ನಡ್ಡಾ ಅವ್ರನ್ನ ಭೇಟಿ ಆಗ್ತೇನೆ, ಅಲ್ಲಿ ಸಂಪುಟದ ಬಗ್ಗೆ ಚರ್ಚೆ ಆಗಬಹುದು ಅನ್ನೋವಂಥ ಒಂದು ಇಂಟು ಕೂಡ ಕೊಟ್ಟರು. ಸೊ ಆ ಸಂದರ್ಭಕ್ಕೆ ಅದನ್ನು ಇಷ್ಟು ಇಟ್ಕೊಂಡು ನೋಡಿದಾಗ ಅವರು ಸುಮಾರು 20-21 ಜನರ ಪಟ್ಟಿಯನ್ನು ಕೂಡ ತಂದಿದ್ದಾರೆ, ಅಲ್ಲಿ ಚರ್ಚೆಗಳು ಕೂಡ ಆಗುತ್ತೆ, ಏನು ಹೇಗೆ ಆ ಪೂರ್ವ ಸಿದ್ಧತೆ ಏನಿದೆ, ನನ್ನ ಕಡೆಯಿಂದ ಏನಿದೆ ಅನ್ನೋವಂಥದ್ದು ಸಿ ಎಂ ಈಗ ನಡ್ಡಾ ಅವರ ಜೊತೆ ಕೂತು ಸುದೀರ್ಘವಾಗಿ ಮಾತುಕತೆ ನಡೆಸಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸೊ ಅಮಿತ್ ಶಾ ಅವರಾಗಲಿರ್ಬೋದು, ಈಗ ಅಮಿತ್ ಶಾ ಅವರ ಭೇಟಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳಿರುವಂಥದ್ದು ಅಷ್ಟೇ, ಈ ಬಾರಿ ವಿಶಿಷ್ಟವಾಗಿರುತ್ತೆ ಕರ್ನಾಟಕದ ಸಂಪುಟ ಅನ್ನೋವಂಥದ್ದು. ಸೊ ಮೂಲಗಳು ಹೇಳುವ ಪ್ರಕಾರ ಅಮಿತ್ ಶಾ ಅವರ ಭೇಟಿ ಸಂದರ್ಭದಲ್ಲಿ ಈ ಸಾರಿ ನೀವು ಕ್ಯಾಬಿನೆಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಜಾತಿ ಸಮೀಕರಣ ಸರಿಯಾಗಬೇಕು, ಅದೇ ರೀತಿ ಪ್ರಾದೇಶಿಕ ಅಸಮತೋಲನತೆ ಏನಿದೆ ಅದು ಸರಿಪಡಿಸಬೇಕು. ಯಾಕೆಂದರೆ ಬೆಂಗಳೂರಿಗೆ 7-8 ಜನ, ಆ ಕಡೆ ಬೆಳಗಾವಿಗೆ 7-8 ಜನ, ಉಳಿದ ಜಿಲ್ಲೆಗಳ ಕತೆ ಏನು, ಅಲ್ಲಿನ ಲೀಡರ್ಶಿಪ್ನ ಹೇಗೆ ನಾವು ಮೇಂಟೈನ್ ಮಾಡೋದು ಪಕ್ಷ ಅನ್ನೋವಂಥ ಪ್ರಶ್ನೆಗಳಿಗೂ ಕೂಡ ಈ ಸಾರಿ ಉತ್ತರ ಹುಡುಕ್ತೇವೆ ಅನ್ನೋವಂಥದ್ದು. ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಅದರಲ್ಲೂ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ನಾವು ಈಗ ಬೆಳೆಸದೆ ಹೋದರೆ ಅವರಿಗೆ ಸಚಿವ ಸ್ಥಾನಗಳು ಅಂತವು ಕೊಟ್ಟು ಮುಂದೆ ಕಷ್ಟ ಅನ್ನೋವಂಥ ಒಂದು ಲೆಕ್ಕಾಚಾರದ ಮಾತನ್ನು ಹೇಳಿದ್ದಾರೆ ಅನ್ನೋ, ಮತ್ತು ಈ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಕೂಡ ಅನ್ನೋವಂಥದ್ದು ಇದೀಗ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಪ್ರತಿಮಾ ಮಂಜು, ಅಂದ್ರೆ ಈಗ ಎಷ್ಟು ಜನರ ಲಿಸ್ಟ್ ಈಗ ರೆಡಿ ಮಾಡಿಕೊಂಡು ಬೊಮ್ಮಾಯಿಯವರು ಹೋಗಿದ್ದಾರೆ, ಅಂದ್ರೆ ಯಾರಾಗಬೇಕು ತನ್ನ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ, ಇವರು ಒಳಿತು ಅನ್ನೋದಕ್ಕೆ ಒಂದು ಲಿಸ್ಟ್ ಅಂತೂ ಬೊಮ್ಮಾಯಿ ತೆಗೆದುಕೊಂಡು ಹೋಗಿರ್ತಾರೆ, ಆ ಬಗ್ಗೆ ಏನು ಡೀಟೇಲ್ಸ್ಗಳು ಲಭ್ಯ ಆಗ್ತಿದೆ ಅಂತ? ಹೆಸರುಗಳು ಇನ್ನೂ ಕೂಡ ಯಾರು ಏನು ಸಮುದಾಯ ಯಾವುದು ಅನ್ನೋಂಥದ್ರು ಕೂಡ ಅಂದರೆ ಆ ಬಗ್ಗೆ ಮಾಹಿತಿಗಳು ಇನ್ನೂ ಕೂಡ ಖಚಿತ ಆಗಬೇಕಾಗಿದೆ. ಆದರೆ ಬರುವಂಥ ಅಂದರೆ ಇಲ್ಲಿಗೆ ರೀಚ್ ಆದಂಥ ಸಂದರ್ಭದಲ್ಲಿ ನೇರವಾಗಿ ಸೊ ಉಭಯ ಕುಶಲೋಪರಿಯಲ್ಲೇ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪಕ್ಷದ ಅಧ್ಯಕ್ಷರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಮುಂದಿನ ರಾಜ್ಯದಲ್ಲಿರುವಂಥ ಸವಾಲುಗಳು ಏನು ಮತ್ತು ಕ್ಯಾಬಿನೆಟ್ ಹೇಗೆ ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತವೆ. ಅದನ್ನು ಮಾಧ್ಯಮಗೋಷ್ಠಿಯಲ್ಲಿ ಅವರು ಕೂಡ ಚರ್ಚೆ ಬರುತ್ತೆ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ ಯಾರು ಸಿ ಎಂ ಅವರು. ಸೊ ಹಾಗಾಗಿ ಒಂದು 20-21 ಜನರ ಒಂದು ಪಟ್ಟಿಯನ್ನು ಕೂಡ ತಗೊಂಡು ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಆ ನಿಟ್ಟಿನಲ್ಲಿ ಅಂದರೆ ಯಾವ್ಯಾವ ರೀತಿ ಆಗಬಹುದು ನನ್ನ ಕಡೆಯಿಂದ ಇದು ಮತ್ತು ಕೇಂದ್ರ ಯಾವ ನಿರ್ದೇಶನ ಕೊಡುತ್ತೋ ಅದರ ಮೇಲೆ ಚರ್ಚೆಗಳು ಆಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು 20-21 ಜನರ ಪಟ್ಟಿಯನ್ನು ತಗೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.